ಟಾಕೀಸ್ ಅರ್ಪಿಸ್ತಾ ಇರುವಂತ ಶಾರ್ಟ್ ಫಿಲ್ಮ್. ಶಾರ್ಟ್ ಫಿಲಂ ಅಂತ ಹೇಳೋದಕ್ಕೆ ಖುಷಿ ಆಗ್ತದೆ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಶಾರ್ಟ್ ಫಿಲಂಗೆ ಒಂದು ಪ್ರೆಸ್ ಮೀಟ್ ಕಾರ್ಯಕ್ರಮವನ್ನ ಹೋಸ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಶಾರ್ಟ್ ಫಿಲಂ ಆದ್ರೂ ಕೂಡ ಅದರ ಮಹತ್ವ ಏನು ಅನ್ನೋದನ್ನ ಪತ್ರಿಕೆ ಮತ್ತು ಮಾಧ್ಯಮದ ಮೂಲಕ ನಮ್ಮ ಆಡಿಯನ್ಸ್ಗೆ ಅಂದ್ರೆ ನಮ್ಮ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ತಿಳಿಸುವಂತ ಪ್ರಯತ್ನ ಇದಾಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಮಯೂರ ಟಾಕೀಸ್ ಅರ್ಪಿಸ್ತಾ ಇರುವಂತ ಜೋಕರ್ ಆಕ್ಟ್ ಶಾರ್ಟ್ ಫಿಲಂ ಕಾರ್ಯಕ್ರಮಕ್ಕೆ, ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಅನುಷಾ ಲಕ್ಕಣ್ಣ, ಇಂದಿನ ಕಾರ್ಯಕ್ರಮದ ನಿರೂಪಕಿ. ಸೊ ನಾವು ಜೋಕರ್ ಆಕ್ಟರ್ ಈ ಬಗ್ಗೆ ಹೇಳ್ಬೇಕಂದ್ರೆ, ಜೋಕರ ಆಕ್ಟರ ಏನ್ ಸರ್ ಇದು, ಯಾಕೆ ಇದರ ಶಾರ್ಟ್ ಫಿಲಂ ಹೆಸರಿಟ್ಟಿದ್ದೀರಾ ಅಂತ ಇನ್ ಜನರಲಿ ನಂಗೆ ಹೇಳ್ಬೇಕಂದ್ರೆ ಗೊತ್ತಾಯ್ತು. ಸೊ ಒಬ್ಬ ಸಿನಿಮಾವನ್ನ ಮಾಡಲು ಬಂದಿರುವಂತಹ ವ್ಯಕ್ತಿ ಆ ಸಿನಿಮಾ ಲೋಕದ ಪಯಣದಲ್ಲಿ ಅಥವಾ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿ ಎಲ್ಲ ಬದಲಾವಣೆಗಳು ಅವನ ಜೀವನ ಶೈಲಿಯಲ್ಲಿ ಉಂಟಾಗುತ್ತೆ, ಇದನ್ನ ಈ ಒಂದು ಸಿಂಗಲ್ ಲೈನ್ ನಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಚಿತ್ರದ ಮೇನ್ ಶೀರ್ಷಿಕೆ ಹೇಗೆ ನಡೆಯುತ್ತೆ ಅನ್ನೋದು. ಸೊ ಹಾಗೆ ಇವತ್ತು ನಾವು ನೀವೆಲ್ಲರೂ ಸೇರಿ ಈ ಒಂದು ಶಾರ್ಟ್ ಫಿಲಂ ಅನ್ನ ಮೊದಲಿಗೆ ಜೊತೆಯಾಗಿ ನೋಡೋಣ. ಸೊ ಸಿನಿಮಾ ತಂಡದವರು ಅಂದ್ರೆ ನಮ್ಮ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಆಕ್ಟರ್ ಆಗಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಶಾಂತ್ ಮಯೂರ್ ಅವರು ಹಾಗೂ ಸಿನಿಮಾದ ನಾಯಕಿ ಆಗಿರುವಂತ ಯುಕ್ತ, ಅದು ವೆರಿ ಬ್ಯೂಟಿಫುಲ್. ಸೊ ನಮ್ಗೆ ಡಿ ಓ ಪಿ ಸರ್ ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರೂ ಕೂಡ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಸೊ ಸಾಕಷ್ಟು ನಿಮ್ಮ ಸಮಯವನ್ನ ವ್ಯರ್ಥ ಮಾಡದೆ ಈಗ ನಾವೆಲ್ಲರೂ ಕುತ್ಕೊಂಡು ಸಿನಿಮಾನ ನೋಡೋಣ. ಮಯೂರ ಟಾಕೀಸ್ ಅರ್ಪಿಸ್ತಾ ಇರುವಂತಹ ಜೋಕರ್, ಹಾಗೆ ಇದು ಇವರ ಸೆಕೆಂಡ್ ಶಾರ್ಟ್ ಮೂವಿ, ಫಸ್ಟ್ ಶಾರ್ಟ್ ಮೂವಿ ಮೀ ಅಂಡ್ ದಿ ಪಾರ್ಸೆಲ್, ಅದನ್ನ ನೀವು ಯೂಟ್ಯೂಬ್ ನಲ್ಲೂ ಕೂಡ ವೀಕ್ಷಿಸಬಹುದು. ಅಂಡ್ ಆಲ್ಸೋ 8 ವರ್ಷಗಳಿಂದ ಸಿನಿಮಾ ಒಂದು ಫೀಲ್ಡ್ ನಲ್ಲಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ಅವ್ರು ಮಾತಾಡ್ಬೇಕಂದ್ರೆ ತಿಳಿಸ್ಕೊಡ್ತೀವಿ. ಈಗ ನಮ್ಮ ಬ್ಯೂಟಿಫುಲ್ ಅಂಡ್ ವೆರಿ ಗಾರ್ಜಿಯಸ್ ಹೀರೋಯಿನ್ ಆಗಿದ್ದಾರೆ, ಸೊ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಯುಕ್ತ ಪರ್ವಿ, ಹಾಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇಲ್ಲ ಅಂದ್ರೆ ನಿಜಕ್ಕೂ ಕೂಡ ಸಿನಿಮಾದ ಕತೆ ಹಾಗೂ ನಮ್ಮ ಸಿನಿಮಾದ ನಾಯಕ ಮತ್ತು ನಾಯಕಿಯ ಪಾತ್ರಗಳು ಅಪೂರ್ಣವಾಗುತ್ತೆ. ಸೊ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ನಲ್ಲಿ ನಿಮ್ಮನ್ನ ರನ್ಸಿರುವಂತ ಶೈಲೇಂದ್ರ ಸರ್ ಮತ್ತೆ ಮಧುಸೂದನ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಶೈಲೇಶ್ ಸರ್ ಅವರನ್ನ ಹಾಗೆ ಮಧುಸೂದನ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಈ ಒಂದು ಶಾರ್ಟ್ ಫಿಲ್ಮ್ ಆದ್ರೂ ಕೂಡ ನಮ್ಮ ಡಿ ಓ ಪಿ ಸರ್ ಇದಕ್ಕೆ ಸಾಕಷ್ಟು ಮಹತ್ವವನ್ನ ಕೂಡ ನೀಡಿದ್ದಾರೆ. ಸೊ ಅವರು ದ ಬೆಸ್ಟ್ ಔಟ್ ಆಫ್ ಬೆಸ್ಟ್ ನ ನಿಮ್ಮ ಮುಂದೆ ತಂದಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಅವರ್ ಡಿ ಓ ಪಿ ಪಾಂಡ್ಯನ್ ಕುಪ್ಪನ್ ಅವರನ್ನ. ಸೊ ಇವರು ಬೆಟ್ರಿ ಸರ್ ಜೊತೆಗೆ ಅಸೋಸಿಯೇಟ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪಾಂಡ್ಯನ್ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಓಕೆ, ಸೊ ಮೊದಲಿಗೆ ಪ್ರಶಾಂತ್ ಮಯೂರ್ ಅವರು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಸಾಕಷ್ಟು ವಿಚಾರಗಳನ್ನ ಅವರು ನಿಮ್ಗೆ ತಿಳಿಸ್ಕೊಡ್ಬೋದು. ಬಿಕಾಸ್ ಈ ಒಂದು ಶಾರ್ಟ್ ಫಿಲಂ ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಡಿರೆಕ್ಟ್ ಮಾಡಿದ್ದಾರೆ ಹಾಗೂ ಆಕ್ಟ್ ಕೂಡ ಮಾಡಿದ್ದಾರೆ. ಕಳೆದ 8 ವರ್ಷಗಳಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಟ್ಟಿಗೆ ಪಯಣವನ್ನ ಮುಂದುವರಿಸ್ತಾ ಇದ್ದಾರೆ, ಹಾಗೆ ತೆಲುಗು ಫಿಲಂ ಇಂಡಸ್ಟ್ರಿಯಲ್ಲೂ ಕೂಡ ಕೆಲಸವನ್ನ ನಿರ್ವಹಿಸಿದ್ದಾರೆ. ಈಗ ನಮ್ಮ ನಿರ್ಮಾಪಕರು, ನಿರ್ದೇಶಕರು ಹಾಗೆ ಆಕ್ಟರ್ ಆಗಿರುವಂತ ಪ್ರಶಾಂತ್ ಮಯೂರ್ ಅವರು. ಸರ್ ಎಲ್ಲರಿಗೂ ನಮಸ್ಕಾರ, ನಾನು ಪ್ರಶಾಂತ್ ಮಯೂರ ಅಂತ. ಪ್ರಶಾಂತ್ ಮಯೂರ ಸರ್, ಪ್ರಶಾಂತ್ ಮಯೂರ ಅಂತ ಅಲ್ಲ ಸರ್, ಪ್ರಶಾಂತ್ ಮಯೂರ ಅನ್ನೋ ಸ್ಕ್ರೀನ್ ನೇಮ್. ಸರ್ ಹೇಳ ಸ್ಕ್ರೀನಲ್ಲೂ ಹೇಳಿದ್ದೆ, ನಾವು ಸ್ವಲ್ಪ ಅಣ್ಣವ್ರ ಫ್ಯಾನ್ ಅಂತ. ಹೌದು ಸರ್, ಇದು ಮೂವಿ ಸ್ಟಾರ್ಟ್ ಆಗೋದು ಕೂಡ ಅಣ್ಣವ್ರ ವಾಯ್ಸ್ ಇಂದಲೇ, ಎಂಡ್ ಆಗೋದು ಅಣ್ಣವ್ರ ವಾಯ್ಸ್ ಇಂದಲೇ. ಸೊ ಆ್ಯಂಡ್ ಇದು ಸರ್ ನಿಮ್ಗೆ ಹೇಗೆ ಅನ್ನಿಸ್ತು ಏನಂತ ಅಂತ ನಿಮ್ಗೆ ಚಪ್ಪಾಳೆ ನೋಡೋದಕ್ಕೆ ಗೊತ್ತಾಯಿತು, ಖುಷಿ ಆಗಿತ್ತು, ನನಗಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇದಕ್ಕೆಲ್ಲ ಸಪೋರ್ಟ್ ತುಂಬ ಜನ ಸಪೋರ್ಟ್ ಮಾಡಿದ್ರು, ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆ್ಯಂಡ್ ಸೇ ಆ್ಯಕ್ಟಿಂಗ್ ವೈಸ್ ಅದೆಲ್ಲ ನೀವೇ ಹೇಳಬೇಕು. ಆ್ಯಂಡ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಇಲ್ಲಿ ಬಂದಿದ್ದಾರೆ, ನನ್ನ ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ, ನಾವು ಒಬ್ಬನೇ ಅಂತಲ್ಲ, ಮಧುಚಂದ್ರ, ವನಿತಾ, ರಘುಪ್ರಸಾದ್, ಶಿವಕುಮಾರ್, ರಾಜೇಶ್ ಎಲ್ಲ ತುಂಬ ಜನ ಬಂದಿದ್ದಾರೆ, ಇಲ್ಲೇ ಇದ್ದಾರೆ ಎಲ್ಲ ಪ್ರೊಡ್ಯೂಸರ್ಸು. ಸೊ ಎಲ್ಲರೂ ಸೇರಿ ಮಾಡಿರುವಂಥ ಚಿತ್ರ ಸರ್ ಇದು. ಹೇಳಬೇಕಂದ್ರೆ ಮಯೂರ ಟಾಕೀಸ್ ವತಿಯಿಂದ ಇದೊಂದು ಇದು ಎರಡನೇ ಚಿತ್ರ. ಫಸ್ಟ್ ಒಂದು ಮೀ ಆ್ಯಂಡ್ ದ ಪಾರ್ಸಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಅದಾದ್ಮೇಲೆ ತೆಲುಗಲ್ಲಿ ಆಫರ್ ಬಂದಿತ್ತು, ಅದೊಂದು ಎರಡು ಮೂವಿ ಮಾಡಿ ನಿಂತೋಯ್ತು, ನಿಂತು ಆದ್ಮೇಲೆ ಇದು ಮಾಡಿದ್ದು. ಜರ್ನಿ ಈಸ್ ಗೋಯಿಂಗ್ ಆನ್ ಇನ್ ದಿಸ್ ಫಿಲ್ಮ್ ಇಂಡಸ್ಟ್ರಿ. ಸೊ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ, ಒಂದು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದಂಥದ್ದು.
ಆ್ಯಂಡ್ ಕಂಪ್ಲೀಟ್ ಸಿಂಗ್ ಸೌಂಡ್ ಅಲ್ಲಿ ಮಾಡಿರೋ ಅಂತ ಮೂವಿ ನೀವು ಕೇಳಿಸ್ಕೊಂಡಿರ್ಬೋದು, ನಿಮಗೆ ಸೌಂಡ್ ಹೆಂಗ ಅನಿಸ್ತು ಏನು ಅಂತ. ಕೆಲವರು ಹೇಳ್ತಾ ಇರೋ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಅಂತ. ರಿಷಾನ್ ಆದಿತ್ಯ ಅಂತ, ಹಿ ಡಿಡ್ ಅ ವೆರಿ ಗುಡ್ ಜಾಬ್, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ರಿಷಾನ್ ಆದಿತ್ಯ ಅಂತ. ಆ್ಯಂಡ್ ಎಡಿಟರ್ ಬಂದು ಉಜ್ವಲ್ ಗೌಡ ಅಂತ, ಉಜ್ವಲ್ ಗೌಡ ಅವ್ರು ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮ್ಗೆ ಮೂವಿ ನೋಡೋಲ್ಲ ಅನ್ಸೋದು ಲೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು, ನಮ್ಮ ಪಾಂಡ್ಯನ್ ಸರ್, ಪಾಂಡ್ಯನ್ ಕೂಪನ್ ಸರ್, ನನ್ನ ಫಸ್ಟ್ ಜರ್ನಿಯಿಂದಲೂ ಇದ್ದಾರೆ. ಫಸ್ಟ್ 7 ವರ್ಷದಿಂದ ನಾನು ಮೂವಿ ಮಾಡೋದ್ರಲ್ಲೂ ನನಗೆ ಕ್ಯಾಮ್ರಾಮನ್, ಈಗಲೂ ಅವರೇ ಕ್ಯಾಮ್ರಾಮನ್ ನನಗೆ. ಸೊ ಒಂದು ಒಳ್ಳೆ ಬಾಂಡಿಂಗ್ ಇರೋದ್ರಿಂದ ಒಂದು ಒಳ್ಳೆ ಚಿತ್ರ ಬಂತು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆಲ್ಲ ಖುಷಿ ಆಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ ಲಕ್ಷಿ. ಸೊ ಸರ್ 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 33 ಮಿನಿಟ್ಸ್ ಇದೆ, 33 ನಿಮಿಷ ಇದೆ ಸರ್. ಸರ್ ಫೀಚರ್ ಫಿಲಮ್ಗೂ ಶಾರ್ಟ್ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅನ್ನಿಸ್ತು. ಆ್ಯಂಡ್ ಫೀಚರ್ ಫಿಲಮ್ ನಾನು ಮಾಡಿದ್ರೆ ನೋಡ್ತೀರಿ ಅಂತ ನನಗೆ ಗ್ಯಾರಂಟಿ ಇಲ್ಲ, ಟು ಬಿ ಫ್ರ್ಯಾಂಕ್. ನಿಜ ಸರ್. ಸೊ ನಮಗೇನಂದರೆ ನಾನು ಹೇಳಿದ್ನಲ್ಲ ಸರ್, ಆಲ್ರೆಡಿ 2 ಮೂವಿ ನಿಂತೋಗಿದೆ, ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಇದೆಲ್ಲ ಎಕ್ಸ್ಪೀರಿಯನ್ಸಲ್ಲಿ ನಮಗಿದ್ದ ಬಜೆಟ್ ಲಿಮಿಟ್ಸಲ್ಲಿ ನಾವು ಏನು ಕೊಡ್ಬೋದು, ಏನು ನೋಡಿಸ್ಬೋದು ಅಂತ ನನಗೆ ಬೇರೆ ಒಂದು ಆಪ್ಷನ್ ಕಾಣಿಸ್ಲಿಲ್ಲ. ನಮಗಿದ್ದಿದ್ದ ಬಜೆಟು ಸರಿ ಇದ್ದು ಕ್ರಾಸ್ ಮಾಡಿ ನಾನು ಏನು ಮಾಡೋಕ್ಕಾಗಲ್ಲ, ಈ ಬಜೆಟಲ್ಲಿ ನಾನು ಮೂವಿ ಅಂತೂ ಮಾಡೋಕ್ಕಾಗಲ್ಲ, ವಾಟ್ ಎಲ್ಸ್ ಏನು ಮಾಡ್ಬೋದು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿ ನನ್ನ ಕಡೆಯಿಂದ ಎಷ್ಟಾಗುತ್ತೆ. ಆ್ಯಂಡ್ ಮೇನ್ ಥಿಂಗ್ ಗಣೇಶ್ ರಾಜು ಅಂತ ಅವರು ಬಂದಿಲ್ಲ ಇಲ್ಲಿ, ಮೇನ್ ಪ್ರೊಡ್ಯೂಸರ್ ಅವ್ರು ಕೂಡ, ಏನು ಮಾಡ್ಬೋದು ಅಂತ ಅಂದ್ಕೊಂಡಾಗ ಇದೊಂದು ಐಡಿಯಾ ಬಂತು, ಸಿಂಗ್ ಸಾಂಗಲ್ಲಿ ಶಾರ್ಟ್ ಫಿಲ್ಮು ಸ್ವಲ್ಪ ದೊಡ್ಡದಾಗೆ ಮಾಡಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮೇಡಮ್ ಅವ್ರು ಹೇಳ್ತಾ ಇದ್ರು ನಾನು ಇನ್ನೂ ಯಾವುದು ಶಾರ್ಟ್ ಫಿಲ್ಮ್ಗೆ ಆ್ಯಂಕರ್ ಆಗಿ ಹೋಗಿರಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಒಂದ್ಸಲ ಮಾಡೋಣ, ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಏನು ಅಂತ. ಆ್ಯಂಡ್ ಸ್ವಲ್ಪ ಖರ್ಚುನು ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಮಾಡ್ಕೊಂಡು ನಮ್ಮ ಬಜೆಟ್ ಏನಿತ್ತು ಅದರೊಳಗಡೆ ಮೂವಿ ಅಂತೂ ಮಾಡೋಕ್ಕಾಗಲ್ಲ, ಒಂದು ಶಾರ್ಟ್ ಫಿಲ್ಮ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಸರ್. ಆ್ಯಂಡ್ 3 ಅವರು ಇದನ್ನು ನಾನು ಹೇಗೆ ಹಿಂಗೆ ಕೊಡಬೇಕು ಏನೋ ನನಗೂ ಗೊತ್ತಿಲ್ಲ, ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅಂತ ನನಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಇದು ಮಾಡ್ತಾ ಇದ್ದೀನಿ ಸರ್. ಸರ್ ನನಗೆ ಬೇರೆ ಏನು ಆಪ್ಷನ್ಸ್ ಅಂತ ಗೊತ್ತಾಗಲಿಲ್ಲ ಸರ್. ಒಂದು ಏನಂದರೆ ಈಗ ಸರ್ ನಂದು ಯೂಟ್ಯೂಬ್ ಚಾನಲ್ ಇದೆ, ನಂದು ಯೂಟ್ಯೂಬ್ ಚಾನಲ್ ಇದೆ, ಅಫ್ಕೋರ್ಸ್ ಅಲ್ಲೂ ನಿಮ್ಗೆ ಸಬ್ಸ್ಕ್ರೈಬರ್ಸು ಮತ್ತು ಎಲ್ಲ ಕೌಂಟ್ ಆಗುತ್ತೆ ಮೋಸ್ಟ್ ಆಫ್ ದ ಥಿಂಗ್. ಇಲ್ಲಿ ಏನಂದರೆ ನಾನು ಅದಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದು ಲಾಸ್ಟ್ ಮೂಮೆಂಟಲ್ಲಿ ನಾನು ಏನಂದ್ಕೊಂಡ್ರೆ 20 ರುಪೀಸ್. ಈಗ ನೀವು ಯಾವ್ದಾದ್ರು ಒಂದು ಮೂವಿ ನೋಡೋಕೆ ಹೋದಾಗ ನೀವು ಫಸ್ಟು ಟಿಕೆಟ್ ಕೊಟ್ಟು ನೋಡ್ತೀರಾ, ಇಷ್ಟ ಆದರೆ ಇಷ್ಟ ಆಗದೇ ಇದ್ರು ಒಂದ್ಸಲ ದುಡ್ಡು ಕೊಟ್ಟು ನೋಡ್ತೀರಾ. ಇಲ್ಲಿ ನಾನು ನಿಮ್ಗೆ ಇಷ್ಟ ಆದರೆ ಒಂದು 20 ರೂಪಾಯಿ ಜಸ್ಟ್ ಲೈಕ್ ಏನೋ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ, ಇಫ್ ಯು ಇಂಟ್ರೆಸ್ಟ್, ಇಫ್ ಯು ರಿಯಲಿ ಲೈಕ್ ಇಟ್, ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯಿತು ಅಂದರೆ ಕೊಡ್ಬೋದು. ಆ್ಯಂಡ್ ಇಲ್ಲ ಆ್ಯಕ್ಟಿಂಗ್ ಇಷ್ಟ ಆಗಿರ್ಬೋದು, ಇಲ್ಲ ಸಿನಿಮಾಟೋಗ್ರಫಿ ಇಷ್ಟ ಆಗಿರ್ಬೋದು, ಇಲ್ಲ ಮ್ಯೂಸಿಕ್ ಇಷ್ಟ ಆಗಿರ್ಬೋದು, ಏನೋ ಒಂದು ಹೋಗ್ತಾ ಇರೋ ಥರ ಒಂದು 20 ರೂಪಾಯಿ ಅದು ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಇದೇನಾದ್ರು ಸಕ್ಸಸ್ ಆದರೆ ಮುಂದೆ ನಂತರ 100 ಜನ ಬರ್ತಾರೆ ಶಾರ್ಟ್ ಫಿಲ್ಮ್ನೂ ಏನೋ ಇದೆ ಅಂತ. ಇದು ಫೇಲ್ ಆಯಿತು ಅಂದರೆ ಅವ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ, ಇದು ಬೇಡ ಅಂತ ಸುಮ್ಮನೆ ಆಗ್ತಾರೆ, ದುಡ್ಡು ಸೇವ್ ಮಾಡ್ಕತ್ತೆ. ಸೊ ದಿಸ್ ಈಸ್ ಅ ಥಿಂಗ್. ಎಸ್ ಸರ್, ಅಂದರೆ ಅದನ್ನೇ ಮಾರ್ಕೆಟಿಂಗ್ ಮಾಡೋದು ನ್ಯೂ ಕಾನ್ಸೆಪ್ಟು ಸರ್. ದುಡ್ಡು ಮಾಡಿದ್ರೆ ಗೊತ್ತಿಲ್ಲ ಸರ್, ನಂದು ದಯವಿಟ್ಟು ಮಾರ್ಕೆಟಿಂಗ್ ಮಾಡಿ ಪ್ಲೀಸ್ ಅಂತ ನನಗೆ ಹೇಳ್ಬೋದಿನಿ ಸರ್. ಇಟ್ಸ್ ಆಬ್ಸಲ್ಯೂಟ್ಲಿ ಎಸ್ ಸರ್, ನನ್ನ ಹತ್ರ ಕಾನ್ಸೆಪ್ಟ್ಸ್ ರೆಡಿ ಇದೆ ಸರ್, ಕಾನ್ಸೆಪ್ಟ್ಸ್ ಕೂಡ ರೆಡಿ ಇದೆ. ನಾವು ಆಲ್ರೆಡಿ ಸರಿ ಸರ್ ಸರ್ ಕೆಲವೊಬ್ಬರಿಗೆ ಪಿಚ್ ಮಾಡಿದ್ದೀನಿ ಸರ್. ಅಂದರೆ ಈ 1.5 ವರ್ಷದಿಂದ ಅಂತೂ ನಾನು ಫೀಚರ್ ಫಿಲ್ಮ್ಸ್ ಬಗ್ಗೆ ನನಗೆ ಗಮನ ಕೊಟ್ಟಿಲ್ಲ. ನನ್ನ ಸ್ಕ್ರಿಪ್ಟ್ಸ್ ಎಲ್ಲ ಆಗಿದೆ ಆಲ್ಮೋಸ್ಟ್ 1-4 ಸ್ಕ್ರಿಪ್ಟ್ಸ್ ಆಗಿದೆ. ನಿಮ್ಮ ಕಡೆಯಿಂದ ನಾನು ಇಷ್ಟೇ ನಾನು ಹೇಳ್ಕೊಡೋದು, ಅಟ್ಲೀಸ್ಟ್ ಯಾವ್ದಾದ್ರು ಒಂದು 2-3 ಜನ ಪ್ರೊಡ್ಯೂಸರ್ಸ್ಗೆ ಹೋದ್ರು ವಿ ವಿಲ್ ಬಿ ಹ್ಯಾಪಿ, ಅಟ್ಲೀಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಖುಷಿ ಆಗ್ತೀನಿ. ಇಲ್ಲ ನಮ್ಮ ಕ್ಯಾಮ್ರಾ ಮನಕ್ಕೆ ಸಿಕ್ಕಿದ್ರು ನನಗೆ ಒಂಥರ ಖುಷಿನೇ. ಯಾರಾದರೂ ಒಬ್ರು ಸಿಕ್ಕಿ ಅದ್ರೂ ಹೆಂಗೋ ಚಾನ್ಸ್ ಬಂತು ಅಂದರೆ ಒಂಥರ ಹೇಳ್ತಾರೆ ಸರ್ ಚಾನ್ಸ್ ಸಿಕ್ತು ಅಂತ, ಬಿ ಸೊ ಹ್ಯಾಪಿ ಫಾರ್ ದಟ್. ನನಗೂ ಖುಷಿ ಆಗುತ್ತೆ, ನನಗೂ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು. ಸೊ ಅಫ್ಕೋರ್ಸ್ ಇದನ್ನು ರೆವಿನ್ಯೂ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಕಡೆಯಿಂದ ಯಾವ್ದಾದ್ರು ಪ್ರೊಡ್ಯೂಸರ್ಸ್ ಹೋದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ, ತುಂಬ ಖುಷಿ ಆಗುತ್ತೆ ಸರ್. ಸರ್ ಪೋಸ್ಟರ್ ಡಿಸೈನ್ ಬಂದುಬಿಟ್ಟು ಇಲ್ಲೇ ನಂದು ನಾಚು ಅಂತ ಒಂದು ಮಾಡಿದ್ದಾರೆ, ನಂದು ಅಂತ ಒಬ್ಬರು, ಆಮೇಲೆ ಪ್ರಮೋದ್ ಅಂತ ಒಬ್ಬರು ಮಾಡಿದ್ದಾರೆ ಸರ್. ಯಾ ಥ್ಯಾಂಕ್ ಯು ಸರ್. ಸೊ ಕಂಪ್ಲೀಟ್ ಏನಂದರೆ ನಾವು ಫಸ್ಟು ಇದ್ರೆ ಕಲರ್ ಪ್ಯಾಲೆಟ್ಸಿಂದ ಹಿಡಿದು ನೀವು ಏನಾದರೂ ಪ್ರತಿಯೊಂದು ವರ್ಕೌಟ್ ಮಾಡಿನ ಮಾಡಿದ್ದು, ಯಾವುದು ಸುಮ್ಮನೆ ಇದ್ರಾಗ ಹೋಗಲಿಲ್ಲ. ಸೊ ಸರ್ ಆಲ್ಮೋಸ್ಟ್ ನಿಮಗೆ ಒಂದು 4-6 ಡೇಸ್ ಸರ್, ಕಾಲ್ ಶೀಟ್ ಲೆಕ್ಕ ತಗೊಂಡ್ರೆ ಸಮ್ ಅರೌಂಡ್ 8-9 ಆಗುತ್ತೆ, 8-9 ಡೇಸ್ ಆಗುತ್ತೆ ಸರ್, 8-9 ಕಾಲ್ ಶೀಟ್ಸ್ ಆಗುತ್ತೆ. ಅಷ್ಟು ಶೂಟ್ ಮಾಡಿದ್ದು ಆ್ಯಂಡ್ ನಮಗೆ ಲೊಕೇಶನ್ಸ್ ಎಲ್ಲ ಪೇಯ್ಡ್ ಲೊಕೇಶನ್ಸ್ ಸಿಕ್ಕಿದ್ರಿಂದ ಫ್ರೀ ಲೊಕೇಶನ್ ಸಿಗಲಿಲ್ಲ. ಸೊ ಅದು ಮುಗಿಸ್ಕೊಂಡು ಬಟ್ ಇಟ್ ಅದು ಚೆನ್ನಾಗಿ ಬಂದಿದೆ ಸರ್, ಚೆನ್ನಾಗಿ ಬಂತು ಅಂತ ನನಗೆ ಅನಿಸ್ತಾ ಇದೆ. ಸೊ ಸರ್ ಒಂದು ಆಲ್ಮೋಸ್ಟ್ ಇದು ಸಿಂಗ್ ಸೌಂಡಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲೇ ನನಗೆ ಖರ್ಚು ಜಾಸ್ತಿ ಆಯಿತು. ಆ್ಯಂಡ್
ಆಲ್ಮೋಸ್ಟ್ ಒಂದು 5.5 ಲ್ಯಾಕ್ಸ್ ವರೆಗೂ ಖರ್ಚಾಗಿದೆ, 5 to 5.5 ಲ್ಯಾಕ್ಸ್ ವರೆಗೂ ಖರ್ಚಾಗಿದೆ ಸರ್ ಇವ್ರು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ನೀವು ನೋಡಿದ ಹಾಗೆ ನೈಟ್ ಶೂಟ್ ಸ್ವಲ್ಪ ಜಾಸ್ತಿ ಇತ್ತು. ಥ್ಯಾಂಕ್ ಯು ಸರ್. ಅಟ್ಲೀಸ್ಟ್ ಎಲ್ಲರೂ ಹೇಳಿದ್ರೆ ನಮಗೊಂಥರ ಖುಷಿ, ಓಕೆ ನಾವು ಮಾಡಿದ್ದೀವಿ ಅಂತ. ಇದೇ ಥರ ಸಪೋರ್ಟ್ ಮಾಡಿ, ಸಪೋರ್ಟ್ ನಿಮ್ಮ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಸರ್ ನಿಮಗೆ ಸಿನಿಮಾ ಮಾಡ್ಬೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಆದಷ್ಟು ಬೇಗ ಈ ಮಾತು ಪ್ರೊಡ್ಯೂಸರ್ ಕಡೆಯಿಂದ ಬರ್ರಿ, ಇನ್ನೂ ತುಂಬ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವರ್ಡ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನು ಅನ್ಸುತ್ತೆ ನೀವು ನಮ್ಮ ಹತ್ರ ಹೇಳಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ಎಸ್ ಸರ್, ನಾನು ಬೆಂಗಳೂರವನೇ ಸರ್. ನಂದು ನಾನು ಮೂವಿಯಲ್ಲಿ ಹೇಳಿದಾಗ ನಾನು ಊರು ಬಂದು ತೊರೆನಾಕ್ಸ್ ಅಂತ ಹೆಸರು ಹೇಳಿದ ಹತ್ರ. ನಾನು ಬೆಂಗಳೂರವನೇ ಸರ್. ಓಕೆ ಸರ್, ಹತ್ರನೇ. ಹಾಂ ಹತ್ರ ಸರ್. ಅಂಡ್ ಐ ವುಡ್ ಲೈಕ್ ಟು ಆಡ್ ಒನ್ ಥಿಂಗ್, ಈ ಸಿನಿಮಾ ನಮ್ಮ ಶಾರ್ಟ್ ಫಿಲ್ಮ್ ಏನಿದೆ ಇದು ತೆಲುಗುನಲ್ಲಿ ಕೂಡ ಬರ್ತಾ ಇದೆ, ತೆಲುಗು ರೈಟ್ಸ್ ಕೂಡ ಅದನ್ನ ಪಡ್ಕೊಂಡಿದ್ದಾರೆ. ಎಸ್, ಆಕ್ಚುಲಿ ಏನಂದ್ರೆ ಇನ್ನೊಂದು ಥಿಂಗ್ ಏನಂದ್ರೆ ಇದನ್ನ ತೆಲುಗು ಮಾಡಿ, ಎರಡು ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೀನಿ, ಕನ್ನಡ ತೆಲುಗು ಎರಡು ಲ್ಯಾಂಗ್ವೇಜ್ ಅಲ್ಲಿ ಮಾಡಿರೋದು. ಅದರಲ್ಲಿ ಡಬ್ ಮಾಡಿದ್ದೀನಿ ನಾನು, ಅಲ್ಲಿ ಒಂದು ಚಾನಲ್ಗೆ ಆಲ್ರೆಡಿ ಇದು ಮಾಡಿ ಆಲ್ಮೋಸ್ಟ್ 21st ರಿಲೀಸ್ ಆಗ್ತಿದೆ. ಅಲ್ಲಿ ಕೂಡ ಅಲ್ಲಿ ಕೂಡ 21st ರಿಲೀಸ್ ಆಗ್ತಾ ಇದೆ ಸರ್. ಬೈಲಿಂಗ್ವಲ್ ಮೂವಿ ಇರ್ಬೋದು ಇದರಲ್ಲಿ, ಎರಡು ಲ್ಯಾಂಗ್ವೇಜ್ ಇರುವಂಥ ಸರ್. ಎಸ್ ಸರ್, ಇರ್ತಾರೆ ಸರ್. ಅಂದರೆ ಅದರ ಪ್ರಿಟೆಕ್ಸ್ ಅಂದರೆ ಸ್ವಲ್ಪ ಹಿಂದಿನ ಸೀನ್ಸು ಕೆಲವೊಂದು ಚೇಂಜಸ್ ಇರುತ್ತೆ, ಡೈಲಾಗ್ಸ್ ಎಲ್ಲ ಚೇಂಜ್ ಇರುತ್ತೆ, ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಚೇಂಜಸ್ ಮಾಡ್ಕೊಂಡಿದ್ದೀವಿ. ಯಾ ಹೇಳು ಸರ್. ಅರ್ಥಾಗಲಿಲ್ಲ ಸರ್. ಸರ್ ಆಗ್ಲೇ ನಾವು ಕನ್ನಡ ಮಾಡಿದಾಗ್ಲೇ ಫುಲ್ ನಮ್ಮ ಪಾಕೆಟ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು, ಸೊ ತೆಲುಗು ಮಾಡಿ ಅಲ್ಲಿ ಇಂಟೀರಿಯರ್ ಸರ್ ನ ಆ್ಯಡ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಸೊ ಅಣ್ಣವರು ಅಂದ್ರೆ ಸರ್, ಅಣ್ಣವರು ಸರ್ ಅಂದ್ರೆ ಯೂನಿವರ್ಸಲ್ ಫೆಲೋ, ಅಣ್ಣವರು ಯೂನಿವರ್ಸಲ್ ಸರ್ ಅವರು. ನಾವು ಇಲ್ಲಿ ಅಲ್ಲಿ ಅಭಿಮಾನಿ ಕೂಡ ಇದ್ದಾರೆ, ಅಭಿಮಾನಿಗಳು ಕೂಡ ಇದಾರಲ್ಲ ಸರ್. ಸರ್ ಹೋಗ್ತಾರೆ ಅಂತ ಅನ್ಸುತ್ತೆ ಸರ್, ಹೋಗ್ತಾರೆ ಸರ್. ಅದೇ ಸರ್, ಸರ್ ನಮ್ದು ಇಲ್ಲಿ ಏನು ಲ್ಯಾಂಗ್ವೇಜ್ ಅಥವಾ ಏನು ಅದೇನಿಲ್ಲ, ನಾವು ಕಲೆ ನಂಬ್ಕೊಂಡು ಬಂದಿದ್ದೀವಿ. ಸೊ ಆ ಪಾಯಿಂಟ್ ಆಫ್ ವ್ಯೂದಿಂದ ಒಪ್ಕೊಳ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಆ್ಯಂಡ್ ಮೂರವ್ರು ಇನ್ನೊಂದು ಏನು ಅಂದರೆ ಸರ್, ಇಷ್ಟೆಲ್ಲ ಕಷ್ಟಪಡಿದೀರ ಅಂದಮೇಲೆ ನೀವು ತುಂಬ, ನನಗೆ ಗೊತ್ತಿಲ್ಲ ಶಾರ್ಟ್ ಫಿಲ್ಮ್ಸ್ ನೀವು ಎಷ್ಟು ಪ್ರೆಸ್ ಮೀಟಿಂಗ್ ಮಾಡಿ ಅಂತ, ಬಟ್ ತುಂಬ ಜನ ನೀವು ಮೂವಿ ನೋಡಿ ಇವಾಗ ಶಾರ್ಟ್ ಫಿಲ್ಮ್ ನೋಡಿದಾಗ ನಿಮ್ಗೆ ಇಷ್ಟ, ಅದೇ ಏನೋ ಒಂದು ಹೊಸ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಜಗ್ಗಿ ಸರ್ ಇದೆ ನೆಕ್ಸ್ಟ್ ಮೇನ್ ಲೈನ್ಸ್ ನಾಳೆ ರೈಟಿಂಗ್ ಅಲ್ಲಿ. ಓಕೆ, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ರಿವ್ಯೂಸ್ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ನಿಮ್ಗೆ ಏನೋ ಒಂದು ಎಲ್ಲ ಚೆನ್ನಾಗಿದೆ ಒಂಥರ ಮಾಡಿರೋಂದಾಗ ನಮ್ಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಅಪ್ ಆಗಿದೆ ಸರ್. ಹ್ಞೂ, ಎಸ್ ಸರ್, ಹೌದು. ಸೊ ಏನಂದ್ರೆ ಅಟ್ಲೀಸ್ಟ್ ಇದು ಮಾಡಿರೋದ್ರಿಂದ ನಿಮ್ಗೆ ನಮ್ಗೆ ಪ್ರೊಡ್ಯೂಸರ್ ಹುಡ್ಕೋದಕ್ಕೆ ಸ್ವಲ್ಪ ಈಸಿ ಆಗ್ಬೋದು. ಏನೇನಿದೆ ಎಲ್ಲ ಇದರಿಂದ ಪಾಸಿಬಿಲಿಟೀಸ್ ಏನೇನಿದೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಆಗೋದು ಒಳ್ಳೇದೆ. ಯಾರಕ್ಕೆ ಚಾನ್ಸ್ ಸಿಕ್ಕರೂ ನಮ್ಗೆ ತುಂಬ ಖುಷಿ ಆಗುತ್ತೆ, ನನಗೆ ಚಾನ್ಸ್ ಸಿಕ್ಕರೂ. ಆ ಟೈಮಲ್ಲಿ ನಂದು ನನಗೆ ಇನ್ಫಾರ್ಮೇಶನ್ ಇರಲಿಲ್ಲ, ಆ್ಯಂಡ್ ಇನ್ನೊಂದು ನನಗೆ ಗೊತ್ತಿಲ್ಲ ಸರ್. ಎಸ್ ಸರ್, ಎಸ್ ಶೋರ್ ಸರ್, ಖಂಡಿತ ಪ್ರಯತ್ನ ಪಡ್ತೇನೆ ನಾನು. ಥ್ಯಾಂಕ್ ಯು. ಸೊ ಈಗ ನಮ್ಮ ಡಿಒಪಿ ಆಗಿರುವಂತಹ ಪಾಂಡಿಯನ್ ಕುಪ್ಪನ್ ಅವರು ಮಾತಾಡ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅಂದ್ರಿಗೆ ನಮಸ್ಕಾರ ಸರ್, ನಾನು ಜಾಸ್ತಿ ಮಾತಾಡಲ್ಲ, ನಮ್ಮ ವರ್ಕ್ ಮಾತಾಡ್ಬೇಕಂತ. ಸರ್, ತುಂಬಾ ದಿವಸ ಇವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಇವಾಗ ಯಾರಾದ್ರೂ ಒಂದು ಒಳ್ಳೇದು ಮಾಡ್ಬೇಕಂತ ಈ ಪ್ರಾಜೆಕ್ಟ್ ನಾನು ಮಾಡಿದ್ದೀನಿ ಸರ್. ಎರಡು ಮೂವಿ ರಿಲೀಸ್ ಆಯ್ತು ಸರ್ ಆ್ಯಕ್ಚುಲಿ, ತಮಿಳ್ ಚಿನ್ನಂಜರಿ ಕಿಳಿ ಪಾರ್ಕ್. ಇವಾಗ ಎರಡು ಮೂವಿ, ಒಂದು ಮೂವಿ ಪೋಸ್ಟ್ ಪ್ರೊಡಕ್ಷನ್ಲಿ ಇದೆ, ಒಂದು ಮೂವಿ ಒಂದು ಶೆಡ್ಯೂಲ್ ಫಿನಿಶ್ ಆಗಿದೆ. ಇಲ್ಲ ಸರ್, ನಾನು ಬೇಕಷ್ಟು ಮಾಡಿದ್ದೀನಿ ಸರ್, ಆ್ಯಡ್ ಫಿಲ್ಮ್ಸ್ ಇದೆ, ಇವ್ರ ಜೊತೆ ಎರಡನೇ ಮಾಡ್ತಾ ಇದ್ದೆ. ಮೀನಿಂದ ಪಾರ್ಸಲ್ ಫಸ್ಟ್ ಶಾಪಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಥ್ಯಾಂಕ್ ಯು.
ವೆಟ್ರಿ ಸರ್ ಅವರೊಟ್ಟಿಗೆ ಸಾಕಷ್ಟು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಕೂಡ ಮಾಡಿದ್ದಾರೆ. ತಮಿಳಲ್ಲಿ ವೀರಂ ಬೇದಾಲಂ, ತೆಲುಗು ಲೌಕ್ಯಂ, ಕಾಂಚನ ವೇಂಗಿ ಈ ಮೂವಿಯಲ್ಲ ಅಸೋಸಿಯೇಟ್ ಆಗುತ್ತೆ. ಗಾಡ್ಸ್ ಗ್ರೇಸ್. ಥ್ಯಾಂಕ್ ಯು ಸರ್. ಇನ್ನು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂತಹ ನಮ್ಮ ಬ್ಯೂಟಿಫುಲ್ ನಾಯಕಿ ಯುಕ್ತ, ಆಕ್ಚುಲಿ ಎಂಟರ್ಡ್ ಅಲ್ಲ ಅದು ಗ್ಲೋ, ಶಿ ಸೋ ಪ್ರಿಟಿ ಅಂಡ್ ಕ್ಯಾಚಿ. ಸೊ ಯುಕ್ತ ಪರ್ವಿ, ಹಾಯ್ ಎರಡು ನಮಸ್ಕಾರ. ನನ್ನ ಹೆಸರು ಯುಕ್ತ ಅಂತ. ಜೋಕರ್ ಆಕ್ಟರ್ ನಮ್ಮ ಶಾರ್ಟ್ ಫಿಲ್ಮ್, ಆಕ್ಚುಲಿ ಶಾರ್ಟ್ ಫಿಲ್ಮ್ ಹೇಳ್ಬೇಕು, ಇಟ್ ವಾಸ್ ಪ್ರಶಾಂತ್ ಸರ್ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಒಂದು ಹೊಸ ಪ್ರಯಾಣ, ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಹೇಳಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ನನ್ನ ಕಾಸ್ಟಿಂಗ್ ಮಾಡೋರು ಲಿಯಾ ಮ್ಯಾಮ್, ಶಿ ಸಿಟ್ಟಿಂಗ್ ರೈಟ್ ದರ್ ಅಲ್ಲಿ ಕೂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ 5-6 ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು. ಸೊ ಒಂದೇ ಜಾಗದಲ್ಲಿ ಈ ಥರ ಅಂದರೆ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ. ಇಡೀ ಟೀಮ್ ಜೊತೆ ಕೆಲಸ ಮಾಡುವಾಗ ಒಂದು ಏನಾದರೂ ಕಲಿಯೋ ಥರ ಇತ್ತು. ಬಿಕಾಸ್ ಅಷ್ಟೊಂದು ಜನ ಇರ್ತಾರೆ ಒಂದೇ ಜಾಗದಲ್ಲಿ, ಅಂದರೆ ಪ್ರತಿಯೊಬ್ಬರ ಕಡೆ ಒಂದು ಏನೇನೋ ಹೇಳೋಕ್ಕಿರುತ್ತೆ. ಎವ್ರಿಬಡಿ ಹ್ಯಾಸ್ ದ ಓನ್ ಒಪಿನಿಯನ್. ಎಲ್ಲರೂ ಫ್ರೆಷರ್ಸ್. ನಮ್ಮ ಸಿನಿಮಾಗಳು ಒಂದು ಕಡೆ ಸಿಕ್ಕಿದ್ರೆ ಗೊತ್ತಲ್ಲ, ಒಂಥರ ಬೇರೆ ಥರ ನಮ್ಮ ಜಲ್ಲೋಶ್ ಇರುತ್ತೆ. ಎವ್ರಿಬಡಿ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಡೂ ಸಮಥಿಂಗ್. ಇನ್ನೊಂದು ನಮ್ಮ ಪಾಂಡ್ಯನ್ ಸರ್ ಬಗ್ಗೆ ಹೇಳಬೇಕಾದ್ರೆ, ಐ ಥಿಂಕ್ ಯು ಶೋಡ್ ಮೀ ವೆರಿ ಬ್ಯೂಟಿಫುಲ್ಲಿ, ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ದ ಲೈಟ್ಸ್. ಎಲ್ರು ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಡನ್ ಅ ಬ್ಯೂಟಿಫುಲ್ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲ ಸರ್, ಆ್ಯಕ್ಚುಲಿ ಇದು ನನ್ನ 4th ಆ್ಯಕ್ಚುಲಿ ಹೇಳ್ಬೋದು ಮೂವಿ. ಇದಕ್ಕೆ ಮುಂಚೆ ನಾನು ಆಗಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ, 3 ಕನ್ನಡ ಮೂವೀಸ್, 1 ತಮಿಳ್ ಮೂವಿ, ತಮಿಳ್ ಮತ್ತು ಮಲಯಾಳಂ ಬೈಲಿಂಗ್ವಲ್ ಮಾಡಿದ್ದೀನಿ. ಹೇಳಬಾರ್ದು ಆ್ಯಕ್ಚುಲಿ. ಇಲ್ಲ, ರಿಲೀಸ್ ಆಗಿಲ್ಲ. ಆದರೆ ಇವಾಗ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ವಲ್ಲಭ ಅಂತ, ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆ್ಯಸ್ ಎ ಲೀಡ್. ಸೊ ಆಲ್ಮೋಸ್ಟ್ ನಿಮಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಹೌದು, ನಾನು ಬ್ಯಾಂಗ್ಳೂರ್ ಬಂದು ಆಲ್ಮೋಸ್ಟ್ 1.5 ವರ್ಷ ಆಗಿದೆ. ನಾವು ಮರಾಠಿದವರು, ಸೊ ಬ್ಯಾಂಗ್ಳೂರ್ ಬಂದು ಕನ್ನಡ ಕಲ್ತಿದ್ದೀನಿ. ಸಾರಿ ಸೇದಿರೋದು ಸರ್. ಹೌದು, ಇನ್ನೊಂದು ಹೇಳಬೇಕಾದ್ರೆ ನಾನು ನಿಜ ಆನೆಸ್ಟ್ಲಿ ಹೇಳಬೇಕಾದ್ರೆ ನಾನು ಸಿಗರೇಟ್ ಸೇದಿಲ್ಲ. ಇಟ್ ವಾಸ್ ಜಸ್ಟ್ ಬೈ ಸಿನಿಮಾಗೋಸ್ಕರ ನಾನು ಸೇದಿದ್ದೀನಿ. ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ಸಿಗರೇಟ್ ಸೇದಕ್ಕೆ ಹೋಗಬೇಡಿ. ಸೊ ನಾಟ್ ಅ ಗುಡ್ ಥಿಂಗ್. ಸೊ ಜಸ್ಟ್ ಫಾರ್ ದ ಸಿನಿಮಾಗೋಸ್ಕರ ಮಾಡಿದ್ದೀನಿ. ಬಿಕಾಸ್ ಸಿನಿಮಾ ನಿಜ ಅನ್ನೋದು ಏನು ಹೇಳಬೇಕಾದ್ರೆ, ಬಿ ವಾಟ್ ಎವರ್ ವಿ ಡೂ ಇನ್ ರಿಯಲ್ ಲೈಫ್ ಅದೇ ನಾವು ತೋರಿಸ್ತೀವಿ. ಏನಾದರೂ ಕತೆ, ಈಗ ರೊಮ್ಯಾಂಟಿಕ್ ಸ್ಟೋರಿ ಇದ್ದಿದ್ರೆ ಆಬ್ವಿಯಸ್ಲಿ ಒಂದು ಕ್ಲೋಸ್ನೆಸ್ ಇರುತ್ತೆ. ಸೊ ನಾವು ನಿಜ ಜೀವನದಲ್ಲಿ ನಾವು ಏನು ಮಾಡ್ತೀವಿ, ವಿ ಆ್ಯಕ್ಟರ್ಸ್ನು, ನಮ್ಮೇಲೆ ತುಂಬ ಎಕ್ಸ್ಪೆರಿಮೆಂಟ್ ಇರುತ್ತೆ. ನಾವು ಏನೇನೋ ಮಾಡಬೇಕು. ಸೊ ಇಟ್ ಈಸ್ ಅ ಪರ್ಸ್ನಲ್ ಚಾಯ್ಸ್. ಐ ಥಾಟ್ ನಾನು ಮಾಡಬೇಕು, ನಾನು ಮಾಡ್ತೀನಿ, ಇಟ್ಸ್ ಓಕೆ. ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು. ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ಐ ಡೋ ನಾಟ್ ಇನಿಶಿಯೇಟ್ ಎನಿ ಆಫ್ ದಿಸ್ ಸಬ್ಸ್ಟೆನ್ಸಸ್. ಥ್ಯಾಂಕ್ ಯು. ಐ ಥಿಂಕ್ ಒಂದು 6-7 ಟೆಕ್ ಸರ್, ಆಬ್ವಿಯಸ್ಲಿ ಒಂದೇ ಟೆಕ್ಕಲ್ಲಿ ಏನು ಮಾಡೋಕ್ಕಾಗುತ್ತೆ, ಇಲ್ಲ ಒಂದು 6-7 ಟೆಕ್ ಸರ್. ನೀವು ಇನ್ನೊಂದ್ಸತಿ ಈಗ 6 ಯೂಟ್ಯೂಬಲ್ಲಿ ಬರುತ್ತೆ, ಜೂಮ್ ಮಾಡ್ಕೊಂಡು ನೋಡಿ. ಸರ್ ನಿಜ ಹೇಳಿದ್ರೆ ಇವನ್ ಆಮ್ ಜರ್ನಲಿಸ್ಟ್ ಸ್ಟೂಡೆಂಟ್. ಸೊ ಐ ನೋ, ಯಾ, ಆಸ್ ಎ ಪ್ರೊಫೆಷನಲ್ ಆಮ್ ಜರ್ನಲಿಸ್ಟ್ ಸ್ಟೂಡೆಂಟ್. ಸೊ ಜರ್ನಲಿಸ್ಟ್ ಆದಮೇಲೆ ನಾನು ಸೌತ್ ಇಂಡಸ್ಟ್ರಿಗೆ ಬಂದಿರೋದು. ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದಲೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಆದರೆ ನಮ್ಮ ಕೋವಿಡ್ ಟೈಮಲ್ಲೇ ಕೇಳಿದ್ರು ನೀನೇನಾದರೂ ಮಾಡಬೇಕು ಅಂತ. ಸೊ ಅದಾದಮೇಲೆ ನನಗೆ ಒಂದು ತೆಲುಗು ಮೂವಿಯಲ್ಲಿ ಅವಕಾಶ ಸಿಕ್ತು. ಆದರೆ ಯಾವುದೋ ಕಾರಣಕ್ಕೆ ಆ ಮೂವಿ ಆಗಲಿಲ್ಲ, ಇಟ್ ವಾಸ್ ಸ್ಕ್ರ್ಯಾಪ್. ಬಟ್ ಹಣಿಬಾರ ಏನಪ್ಪ ಅಂದರೆ ನಮ್ಮ ಕನ್ನಡದವರು ಯಾರು ನೋಡಿದ್ರು ಅಲ್ಲಿ. ಸೊ ಅಲ್ಲಿಂದ ನನಗೆ ಇಲ್ಲಿ ಬಂದಾಗ ಒಂದು ಮೂವಿಗೆ ಅವಕಾಶ ಸಿಕ್ತು. ಆ್ಯಂಡ್ ಹಾಗೆ ಇಲ್ಲಿ ಸೆಟಲ್ ಆಗಿದ್ದೀನಿ. ಐ ವಾಸ್ ನಾಟ್ ಯೂರ್ ಅಂದರೆ ನಾನು ಜರ್ನಲಿಸಮ್ ಮಾಡಿರೋದು ಬೆಲ್ಗ್ರೇಡಲ್ಲಿ, ಯುರೋಪಲ್ಲಿ. ಸೊ ಐ ವಾಸ್ ಅ ಟ್ರಾವೆಲ್ ಜರ್ನಲಿಸಮ್ ಆ್ಯಂಡ್ ಐ ಸ್ಟಿಲ್ ರೈಟ್ ಇನ್ನೂ ಆರ್ಟಿಕಲ್ಸ್ ಎಲ್ಲ ಬರಿತಾ ಇರ್ತೀನಿ. ಐ ಆಮ್ ಫ್ರೀ ಟು ಮೈ ವರ್ಕ್ ಆಸ್ ವೆಲ್. ಸೊ ಐ ಆಮ್ ಮಲ್ಟಿ ಟಾಸ್ಕಿಂಗ್ ರೈಟ್ ನೌ. ಸರಿ ಸರ್, ಐ ಡೂ ಹ್ಯಾವ್ ಯು ಅಂಡ್ ಐ ಕ್ಯಾನ್ ಯೋರ್ ಶೋ. ಥ್ಯಾಂಕ್ ಯು. ಹಾಗೆ ಚಿತ್ರದಲ್ಲಿ ಮತ್ತೊಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತ ಶೈಲೇಶ್ ಸರ್ ಅವರು. ಮೊಟ್ಟ ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ
ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಬೇಸಿಕಲಿ ಒಂದು ಈ ಶಾರ್ಟ್ ಮೂವಿಗೆ ಇಷ್ಟು ದೊಡ್ಡದಾದಂತಹ ಪತ್ರಿಕಾ ಬಳಗ ಬಂದು ನಮ್ಮ ಪ್ರಶಾಂತ್ ಮಯೂರ್ ಅವರಿಗೆ ಒಂದು ಒಂದು ಉತ್ತಮವಾದಂತಹ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದ. ಹಾಗೆ ಈ ಒಂದು ಕರೆ ಬಂದಾಗ ನಾವು ಸಹ ಏನಿದು ಶಾರ್ಟ್ ಫಿಲಮ್ ಕಲಿತಾ ಇದ್ದಾರೆ ಅಂತ ನಮ್ಮ ಸ್ನೇಹಿತರಾದಂತಹ ಮಧು ಮತ್ತೆ ನಮ್ಮ ಉಗ್ರಂ ಸುರೇಶ್ ಮತ್ತೆ ಭಾನು ಪ್ರಕಾಶ್ ಅವ್ರನ್ನೆಲ್ಲ ಕರ್ಕೊಂಬಂದು ಈ ಸಿನಿಮಾದಲ್ಲಿ ಮಾಡಿಸಿದೆ. ಯಾಕಂದ್ರೆ ಅವ್ರ ಕತೆ ಹೇಳಿದಾಗ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡ್ತಾರೆ ಅಂತ ನನಗಂತೂ ಅನಿಸ್ತು. ಹಾಗಾಗಿ ನಾನು ಮೊಟ್ಟ ಮೊದಲನೇದಾಗಿ ಇವು ಇಂತಹ ಒಂದು ಪ್ರಯತ್ನದಲ್ಲಿ ಭಾಗಿಯಾಗಿರೋದು. ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ, ಒಂದು ಕ್ರಿಯೇಟಿವ್ ಆಗಿ ಒಂದು ಸೃಜನಾತ್ಮಕವಾದಂತಹ ಒಂದು ಒಳ್ಳೆಯ ಪ್ರಯತ್ನ, ಒಂದು ಡಿಫ್ರೆಂಟ್ ಡೈಮೆನ್ಷನ್ ಅನ್ನು ಕೊಟ್ಟಿದ್ದಾರೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೇನೆ. ಹಾಗಾಗಿ ಒಂದು ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರಿಗೆ ಪ್ರಶಾಂತ್ ಮಯೂರ್ ಅವರಿಗೆ ಧನ್ಯವಾದಗಳು. ಅವರ ಒಂದು ಗರಡಿಯಲ್ಲಿ ನಾವೆಲ್ಲ ಪಳಗುತ್ತೀವಿ, ಮುಂದೆ ನಮಗೂ ಒಂದು ಅವಕಾಶಗಳು ಕೊಡ್ತಾರೆ ಅಂತ ನಾನಂತೂ ಭಾವಿಸಿದ್ದೇನೆ. ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳು ಅವರ ಒಂದು ಇದರಲ್ಲಿ ಬರಲಿ ಅಂತ ನಾನಂತೂ ವೈಯಕ್ತಿಕ ಭಾವಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ಮಧುಸೂದನ್ ಸರ್ ನಿಮ್ಮ ಪಾತ್ರ ನಾನು ಹೇಳ್ತೀನಿ, ನಾನು ಹೇಳ್ತೀನಲ್ಲ 2 crore ಕೊಟ್ಬಿಟ್ಟು ನೀವೆಲ್ಲ ಇದು ಮಾಡ್ತೀರಂತ. ಸರ್ ಅದು ಸಿ 2.5 crore ಅಂದ್ರೆ ಒಂದು ಫಿಲ್ಮ್ ನ ಬಜೆಟ್ ಸರ್ 2.5 crore ಅಂತ ಅಂದ್ರೆ ನೀವು 2.5 crore ಒಂದು ಮೂವಿ ಮಾಡ್ಕೊಡ್ತೀನಿ ಅಂತ ಒಬ್ಬ ನಿರ್ದೇಶಕ ಅಥವಾ ಆಕ್ಟ್ ಮಾಡೋದು ಹೋಗಿರ್ತಾರೆ. 16 crore ಅನ್ನೋದೇನಂದ್ರೆ ಅವ್ರು ಇದ್ದಿದ್ದು ಗೋಡನಲ್ಲಿ ಅವ್ರು ಇಟ್ಕೊಂಡಿರೋ ಕಂಪ್ಲೀಟ್ ಅಮೌಂಟ್. ನಾನು ಬಜೆಟ್ ಕೊಟ್ಟಿದ್ದು 2.5 crore. ನಾನು ಚಾನ್ಸ್ ಕೇಳಕ್ ಹೋದಾಗ 2.5 crore ಬಜೆಟ್ ಹಾಕೊಂಡು ಮೂವಿಗೆ ಹೋಗಿದ್ದೆ. ಸೊ ಅವ್ರ ಹತ್ರ ಅಯ್ಯೋ ಸರ್ ಅದೇ ಅರ್ಥ ಆಯ್ತು ಸರ್. ಸೊ ಅದನ್ನ ಅವ್ರ ಹತ್ರ ಇರುವಂತ ಕಂಪ್ಲೀಟ್ ಅಮೌಂಟ್ ಇಷ್ಟ ಅಮೌಂಟ್ ಇದೆ ಅದನ್ನ ತಗೊಂಡ್ಬಂದಿರ್ತೀನಿ ಸರ್. ಅದೇ ಬಗ್ಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲೇ ಸಲಿ ಪ್ರಶಾಂತ್ ಮಯೂರ್ ಅವರು ಫೋನ್ ಮಾಡಿದಾಗ 2009 ಶೂಟ್ ಇರುತ್ತೆ ಶಾರ್ಟ್ ಫಿಲಮ್ ಅಂತಂದ್ರು. ಸೊ ಶಾರ್ಟ್ ಫಿಲಮ್ ಬಂದಾಗ ಇದಕ್ಕೆ ಮುಂಚೆ ಸುಮಾರು ಶಾರ್ಟ್ ಫಿಲಮ್ ಮಾಡಿದ್ದೀನಿ. ಸೊ ಅದೇ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ. ಬಟ್ ಅಲ್ಲಿ ಹೋದ್ಮೇಲೆ ಅವರು ತೊಗೊಂಡಂಥ ಟೈಮು, ಲೈಟಿಂಗು, ಸೆಟ್ಟಿಂಗು, ಕ್ಯಾಮ್ರಾ ವರ್ಕು, ನಂಗೆಲ್ಲೂ ಅದನ್ನು ಶಾರ್ಟ್ ಫಿಲಮಲ್ಲಿ ಮಾಡ್ತಾ ಅಂತ ಅನಿಸ್ಲಿಲ್ಲ. ಯಾಕಂದರೆ ಅವ್ರದ ಒಂದು ಮೆಚುರಿಟಿ ಅಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು. ಮತ್ತು ಪ್ರತಿಯೊಂದು ಶಾರ್ಟ್ ಯಾವ ಥರ ಡಿಸೈನ್ ಮಾಡ್ತಿದ್ರು ಅಂದರೆ ಪರ್ಫೆಕ್ಷನ್ ಇಲ್ಲ ಅಂದರೆ ಅದಕ್ಕೆ ಡೈರೆಕ್ಟರ್ ಆಗಲಿ ಕ್ಯಾಮ್ರಾಮನಲ್ಲಿ ಇಬ್ಬರೂ ಹೋಗ್ತಾಯಿರಲಿಲ್ಲ. ಆ ಪರ್ಫೆಕ್ಷನ್ ಬಂದಿದೆ ಅಂದರೆ ಮಾತ್ರ ನೆಕ್ಸ್ಟ್ ಸೀನ್ಗೆ ಹೋಗ್ತಾಯಿದ್ವಿ. 2 ದಿವಸ ಕಂಪ್ಲೀಟ್ ನೈಟ್ ಶೂಟ್ ಮಾಡಿದ್ವಿ. ಅದು ನೈಟ್ ರಾತ್ರಿ 9 ಬೆಳಗ್ಗೆ 6 ಹೇಗಾಯ್ತು ಅಂತ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಪ್ರತಿಯೊಂದು ಶಾರ್ಟನ್ನು ನಮ್ಮನ್ನ ಇನ್ವಾಲ್ವ್ ಮಾಡಿಕೊಂಡು ನಮಗೊಂದು ನಮ್ಮ ಏನು ಟ್ಯಾಲೆಂಟ್ ಇದೆ ಅದನ್ನು ತೋರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಪ್ರಶಾಂತ್ ಮಯೂರ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಇಡೀ ಟೀಮು, ನಾನು ಅವ್ರ ಟೀಮ್ ಬಗ್ಗೆ ಮಾತಾಡಬೇಕು. ಯಾಕಂದರೆ ಒಬ್ಬರು ಡೈರೆಕ್ಟ್ರ್ ಮುಂದೆ ನಿಂತ್ಕೊಂಡು ಒಬ್ಬರು ಕ್ಯಾಪ್ಟನ್ ಆಫ್ ದ ಶಿಪ್ ಆದರೆ ಅವ್ರ ಹಿಂದೆ 10 ಇರ್ತಾರೆ. ಎಂಟೈರ್ ಅವ್ರ ಟೆಕ್ನಿಕಲ್ ಟೀಮು, ಅವ್ರ ಅಸೋಸಿಯೇಟ್ಸ್ ಅವ್ರು ಏನಿದ್ದಾರೆ, ಹ್ಯಾಂಡ್ಸ್ ಆಫ್. ಯಾಕಂದರೆ ಹಗಲು ರಾತ್ರಿ ಅವ್ರು ಕೆಲಸ ಮಾಡಿದ್ದಾರೆ. 6 ಕಂಪ್ಲೀಟ್ ಡೇ ಇನ್ ಡೇ ಔಟ್ ಅವರು ಡೆಡಿಕೇಟ್ ಮಾಡಿದ್ದಾರೆ. ಇದು ಒಳ್ಳೇದಾಗಲಿ. ಆಗಲಿ ಸರ್ ಹೇಳಿದಾಗೆ ನಿಮಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ದೊಡ್ಡ ಬಜೆಟಲ್ಲಿ ಮೂವಿ ಆಗಲಿ, ನಿಮ್ಮಿಂದ ಸಾಕಷ್ಟು ಪಿಕ್ಚರ್ಗಳು ಹೊರಗಡೆ ಬರಲಿ ಅಂತ ಆಶಿಸ್ತು. ಧನ್ಯವಾದಗಳು. ಥ್ಯಾಂಕ್ ಯು. ನಾವು ಉಗ್ರಂ ಸುರೇಶ್ ಸರ್ ಮಾಧ್ಯಮ ಮಿತ್ರ ಸ್ನೇಹಿತರಿಗೆಲ್ಲ ನಮಸ್ಕಾರ. ಇಷ್ಟೊಂದು ಜನ ಒಂದು ಶಾರ್ಟ್ ಸಿನಿಮಾ ಬಂದ್ರಿ ಅಂದ್ರೆ ಆಶ್ಚರ್ಯ ಆಯ್ತು. ಬಹಳ ಚೆನ್ನಾಗಿದೆ. ಏನ್ ಹೇಳ್ಬೇಕು ಅನ್ನೋದನ್ನೆಲ್ಲ ನಮ್ ಶೈಲೇಶ್ ಅಲ್ಲಿ ಹೇಳಿದ್ದಾರೆ. ಅವರ ಶಾರ್ಟ್ ಮತ್ತೆ ಅವರು ಡೈರೆಕ್ಷನ್ ಮಾಡ್ತಿದ್ದು ನನಗಂತೂ ಗೊತ್ತಿಲ್ಲ. ಶಾರ್ಟ್ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ, ಇದು ಸಿನಿಮಾ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಕರೆದು ಆಕ್ಟ್ ಮಾಡಿದಾಗ ಇದು ಸಿನಿಮಾನೇ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಇವತ್ತೇ ಗೊತ್ತಾಗಿದ್ದು ನನಗೆ ಶಾರ್ಟ್ ಸಿನಿಮಾ ಇದು ಅಂತ. ಸೊ ತುಂಬ ಕ್ಯಾಮ್ರಾ ವರ್ಕ್ ಅಂತೂ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವರು ಮತ್ತೆ ಆ ಶಾರ್ಟ್ ತೆಗಿತಾ ಇದ್ರು. ಬಟ್ ಅವ್ರಿಗೆ ಇಷ್ಟ ಆಗ್ಬೇಕು, ಅವ್ರಿಗೆ ಖುಷಿ ಆಗ್ಬೇಕು, ಅದೇ ಥರ ಮಾಡ್ತಿದ್ರು. ಭಾಳ ಖುಷಿಯಾಯಿತು, ಭಾಳ ಚೆನ್ನಾಗಿ ಮಾಡಿಸಿದ್ರು. ಮತ್ತು ಈ ಸಿನಿಮಾ ನೋಡೋದು ನನಗೆ ಅನಿಸಿದ್ದು ಬ್ಯಾಕ್ಗ್ರೌಂಡು ಭಾಳ ಚೆನ್ನಾಗಿತ್ತು, ಮ್ಯೂಸಿಕ್. ನಿಮಗೆ ಏನು ಅನಿಸ್ತಾ ಗೊತ್ತಿಲ್ಲ,
ಬ್ಯಾಕ್ ಮ್ಯೂಸಿಕ್ ಅಂತೂ ಭಾಳ ಖುಷಿ ಆಯಿತು ನಮ್ಮದು. ಸೊ ನನ್ನ ಪರಿಚಯ ಎಲ್ಲರಿಗೂ ಇದೆಯಾ ಇವತ್ತು ಗೊತ್ತಿಲ್ಲ. ನಾನು ಉಗ್ರಂ ಅನ್ನೋ ಒಂದು ಸಿನಿಮಾಗೆ ನರೇಷನ್ ವಾಯ್ಸ್ ಕೊಟ್ಟಿದ್ದೀನಿ. ಅವಾಗಲಿಂದ ನನ್ನ ಉಗ್ರಂ ಸುರೇಶ್ ಅಂತ ನಮ್ಮ ಸ್ನೇಹಿತರೆಲ್ಲ ಕರೀತಾರೆ. ಈ ಸ್ಟಾರ್ಟಿಂಗಲ್ಲಿ ಬರುತ್ತೆ ಉಗ್ರಂ ಸಿನಿಮಾದಲ್ಲಿ ಒಂದು 2 ನಿಮಿಷ, ಅದು ನಂದೇ ವಾಯ್ಸು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ಶೈಲೇಶ್ ಹೇಳ್ದಂಗೆ ನಮ್ಮನ್ನೆಲ್ಲ ಬಳಸ್ಕೊಳ್ಳಿ, ನಾವು ಅಪ್ಲಿಕೇಶನ್ ಈಗಲೇ ಹಾಕ್ತಿದ್ದೀವಿ ಮಾಡಲಿ ಅಂತ ನಮ್ಮ ಹಾರೈಕೆ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಡೈರೆಕ್ಟರ್ಗೆ ತುಂಬ ಸಪೋರ್ಟ್ ಇದ್ದರು ಮಲ್ಲಯ್ಯ ಲಿಖಿತ್ ಇವರಿಬ್ಬರು ಸ್ಟೇಜಿಗೆ ಬರಕ್ಕೆ.